ಹಾಯ್ ಫ್ರೆಂಡ್ಸ್, ರಾಗಿ ರೊಟ್ಟಿ ಮಾಡುವಾಗ ನಾವು ತುಂಬ ಎಣ್ಣೆನ ಉಪಯೋಗಿಸ್ತೀವಿ. ಈ ಥರ ಮಾಡೋದ್ರಿಂದ ನಮಗೆ ಕ್ಯಾಲ್ರೀಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾನು ಇವತ್ತು ಹೇಗೆ ಅಟ್ಲೀಸ್ಟ್ ಒಂದು 100 to 150 ಕಿಲೋ ಕ್ಯಾಲ್ರಿನ ಕಡಿಮೆ ಮಾಡಿ ಎಣ್ಣೆ ಒಂದು ಚೂರು ಬಳಸ್ತೀರಾ ಸಾಫ್ಟಾಗಿ, ಹಾಗೇ ತುಂಬ ಟೇಸ್ಟಿಯಾಗಿರುವಂತಹ ರಾಗಿ ರೊಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಿ. ರಾಗಿಯಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಮ್ಮು, ಅಯನು, ಫೈಬರು, ಹಾಗೇ ಅದರಲ್ಲಿ ಇನ್ನೂ ಅನೇಕ ಮಿನರಲ್ಸ್ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತು ಹೆಚ್ಚು ಹೊತ್ತು ಹಸುವಾಗದೆ ಇರೋ ಥರ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಗಲವಾದ ಪಾತ್ರೆಗೆ 2 ಕಪ್ನಷ್ಟು ರಾಗಿ ಹಿಟ್ಟು, ಅಂದರೆ 200 ಗ್ರಾಮ್ನಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ 1 ¼ ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ಗೋಧಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾರೆ, ಮತ್ತು ನಿಮಗೆ ತವಾ ಮೇಲೆ ಎಳೆಯೋದಕ್ಕೂ ಈಸಿ ಆಗುತ್ತೆ. ಈಗ ಇದಕ್ಕೆ ಯಾವ ಸೊಪ್ಪು ಬೇಕಾದರೂ ಹಾಕೋಬಹುದು. ನಾನಿಲ್ಲಿ ಪುದೀನ ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲೆಕೋಸು ಸಣ್ಣಕ್ಕೆ ಹಚ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಬದಲಿಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಈರುಳ್ಳಿ ಇಷ್ಟ ಇದೆ ಅಂದರೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೋಬಹುದು. ಇದು ಎಲೆಕೋಸು ನಿಮಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ, ಮತ್ತು ಸಾಫ್ಟ್ನೆಸ್ನ ಮೇಂಟೈನ್ ಮಾಡುತ್ತೆ. ಹಾಗೆಯೇ ಇಲ್ಲಿ ನಾನು ತುರಿದಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ನಿಮಗೆ ಇವೆಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಹಾಕೋಬೋದು, ಯಾವುದನ್ನು ಬೇಕಾದರೂ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಇದಕ್ಕೆ 1/2 ಇಂಚಿನಷ್ಟು ಶುಂಠಿನ ತುರಿದು ಹಾಕ್ತಾ ಇದ್ದೀನಿ. ಎಲೆಕೋಸು ಬದಲಿಗೆ ಸೋರೆಕಾಯಿ, ನವಿಲುಕೋಸು, ಮುಳ್ಳಂಗಿ, ಕ್ಯಾಪ್ಸಿಕಮ್ಮು, ಬಟಾಣಿ ಏನು ಬೇಕಾದರೂ ಹಾಕೋಬೋದು. ಬಟ್ ಯಾವುದೇ ತರಕಾರಿ ಉಪಯೋಗಿಸಿದ್ರು ಅದು ನೀವು ತುರ್ಕೊಳ್ಳಿ, ಸೊ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1/2 ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲನೂ ಹಸಿ ಇರೋದ್ರಿಂದ ಯಾವುದು ಫ್ರೈ ಮಾಡೋದು ಬೇಕಾಗಲ್ಲ, ಸೊ ನಿಮಗೆ ಹೆಚ್ಚು ನ್ಯೂಟ್ರಿಯೆಂಟ್ಸು ಹಾಗೆಯೇ ಪ್ರಿಸರ್ವ್ ಆಗುತ್ತೆ. ಸೊ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರಕಾರಿಯಲ್ಲೇ ಹೆಚ್ಚು ನೀರಿರೋದ್ರಿಂದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 250 ml ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋತಾ ಇದ್ದೀನಿ. ಇದನ್ನು 1/2 ಗಂಟೆವರೆಗೂ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಆಗ ರಾಗಿ ಹಿಟ್ಟು ನೀರನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಮತ್ತು ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಕಬ್ಬಿಣದ ಹೆಂಚನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ದಪ್ಪ ಇರುವಂತಹ ಕಬ್ಬಿಣದ ಹೆಂಚು ನಿಮಗೆ ಆಲ್ಮೋಸ್ಟ್ ನಾನ್ ಸ್ಟಿಕ್ ಥರನೇ ಕೆಲಸ ಮಾಡುತ್ತೆ, ಎಣ್ಣೆ ಯಾವುದಕ್ಕೂ ಬೇಕಾಗೋದಿಲ್ಲ. ಈ ಥರ ದಪ್ಪ ಇರೋದ್ರ ಮೇಲೆ ನೀವು ಏನು ಬೇಕಾದರೂ ಮಾಡಬಹುದು, ಆರಾಮಾಗಿ ಏಳುತ್ತೆ. ನಾನ್ ಸ್ಟಿಕ್ ತವಾ ಮೇಲೆ ಮಾಡೋ ಹಾಗಿದ್ರೆ ಹಿಟ್ಟನ್ನು ಇನ್ನೊಂಚೂರು ತೆಳು ಮಾಡ್ಕೋಬೇಕು, ಮಿಕ್ಕಿದ್ದೆಲ್ಲನೂ ನಾನು ತೋರಿಸೋ ರೀತಿಯೇ ಮಾಡ್ಕೋಬಹುದು. ಇಲ್ಲಿ ಮೊದಲಿಗೆ ಹೆಂಚನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೆಂಚು ತುಂಬ ಬಿಸಿ ಆಗಬೇಕು ಅಂತ ಏನಿಲ್ಲ, ನೀವು ನಾನ್ ಸ್ಟಿಕ್ಕಲ್ಲಿ ಮಾಡೋ ಹಾಗಿದ್ರು ಅಷ್ಟೇ. ಮೊದಲಿಗೆ ಹೆಂಚು ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಕೂಡ ಆಮೇಲೆ ಅದನ್ನು ಒಲೆ ಮೇಲೆ ಇಡಬಹುದು, ಇಲ್ಲ ನೀವು ಸ್ಲೋ ಫ್ಲೇಮಲ್ಲಿಟ್ಟು ಈ ಥರ 1-2 ಸೌಟು ಅಥವಾ 2 ಮುಷ್ಟಿಯಷ್ಟು ಹಿಟ್ಟನ್ನು ಹಾಕಿ ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋತಾ ಹೋಗಿ. ನಾನ್ ಸ್ಟಿಕ್ಕಲ್ಲಿ ಮಾಡೋ ಹಾಗಿದ್ರೆ ನೀವು ಒಂದು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಅದು ಹಿಟ್ಟನ್ನು ಹಿಡ್ಕೊಳ್ಳುತ್ತೆ, ಆಮೇಲೆ ನೋಡ್ಕೊಂಡು ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕಬ್ಬಿಣದ ತವಾವು ಯೂಸ್ ಮಾಡಿರೋದ್ರಿಂದ ಸೊ ಹಾಗೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಿಮಗೆಲ್ಲಾದರೂ ಗ್ಯಾಪ್ಸ್ ಇದ್ದರೆ ಒಂಚೂರು ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಕ್ಲೋಸ್ ಮಾಡ್ಕೋಬಹುದು. ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ 1 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇದನ್ನು 1 ಲಿಟ್ರ್ನಿಂದ ಕ್ಲೋಸ್ ಮಾಡಬೇಕು. ಸೊ ಈ ಥರ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಸ್ಟೀಮಲ್ಲೇ ರೊಟ್ಟಿ ಚೆನ್ನಾಗಿ ಬೇಯುತ್ತೆ, ಮತ್ತು ಹೆಚ್ಚು ಹೊತ್ತು ಸಾಫ್ಟಾಗಿರುತ್ತೆ. ಇದನ್ನು ನೀವು ಬಾಕ್ಸು ಕೂಡ ತೊಗೊಂಡು ಹೋಗ್ಬೋದು. ನಿಮಗೆ ಎಣ್ಣೆ ಇಲ್ದಿರ ಮಾಡಿದ್ರೆ ಹೇಗೆ ಒಂಥರ ಮುರಿಯುತ್ತೆ ಅಥವಾ ಮೇಲ್ಗಡೆ ಎಲ್ಲ ಡ್ರೈ ಡ್ರೈ ಆಗಿರುತ್ತೆ, ಅದನ್ನು ತಿನ್ನೋಕ್ಕಾಗೋದಿಲ್ಲ. ಬಟ್ ಇದು ತುಂಬ ಸಾಫ್ಟಾಗಿರುತ್ತೆ, ನಿಮ್ಗೆ ಅನಿಸೋದೇ ಇಲ್ಲ ಇದರಲ್ಲಿ ಎಣ್ಣೆ ಇಲ್ಲ ಅಂತ. ಸೊ 1 ಹೊತ್ತು ಈ ಥರ ಎಣ್ಣೆ ಇಲ್ದಿರ ನೀವು ಆಹಾರನ ತೊಗೊಳೋದ್ರಿಂದ ನಿಮಗೆ ದಿನಪೂರ್ತಿ ಸಿಗಬೇಕಾದ ಕ್ಯಾಲರಿಯಲ್ಲಿ 150 ಕ್ಯಾಲರಿನ ಕಡಿಮೆ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಬೆಳಗ್ಗೆ ಹೊತ್ತು ಹೆಚ್ಚು ಆಯಿಲಿ ಫುಡ್ ತೊಗೊಂಡಿದ್ರೆ ಅಥವಾ ಹಿಂದಿನ ದಿವಸ ಯಾವುದಾದ್ರೂ ವೆಡ್ಡಿಂಗ್ಗೆ ಅಥವಾ ನಾನ್ ವೆಜಿಟೇರಿಯನ್ ಫುಡ್ ತೊಗೊಂಡಿದ್ರೆ ಈ ಥರ 1 ದಿವಸ ನೀವು ಎಣ್ಣೆ ಇಲ್ದಿರ ಆಹಾರ ತೊಗೊಳೋದ್ರಿಂದ ನಿಮಗೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಈ ಥರ 2 ಕಡೆಯೂ ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಮತ್ತು ಈ ಫುಡ್ನ ನೀವು ಮಧ್ಯಾಹ್ನ ತೊಗೊಂಡ್ರೆ ನಿಮಗೆ ಬೇಗ ಹಸಿವಾಗೋದಿಲ್ಲ, ಮತ್ತು ರಾತ್ರಿ ಊಟ ಕೂಡ ನೀವು 7 ಗಂಟೆ ಒಳಗಡೆ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಗೋಲ್ನ ರೀಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಶುಗರ್ ಪೇಷಂಟ್ಸ್ಗೆ ಈ ಥರ ರೊಟ್ಟಿ ಮಾಡಿ ಕೊಡೋದ್ರಿಂದ ಅವರ ಶುಗರ್ ಲೆವೆಲು ತಿಂದಾದಮೇಲೆ ಇಮಿಡಿಯೇಟಾಗಿ ಜಾಸ್ತಿ ಆಗೋದಿಲ್ಲ.
ಇಲ್ಲಿ ಕಲಸಿರೋ ಹಿಟ್ಟಿಂದ 5-6 ರೊಟ್ಟಿನ ಮಾಡಬಹುದು. ರಾಗಿ ಮುದ್ದೆ ಇಷ್ಟಪಡದೇ ಇರೋರಿಗೆ ಇದು ಒಂದು ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಮೊಸರು, ದಾಲು, ನಾನು ತೋರಿಸಿರೋ ಮುಲ್ಲಂಗಿ ಚಟ್ನಿ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಇಷ್ಟು ಪೋರ್ಷನ್ ನಿಮಗೆ 250-300 ಕ್ಯಾಲರೀಸ್ನ ಕೊಡುತ್ತೆ, ಹಾಗೇನೆ 4-5 ಗ್ರಾಂ ಪ್ರೋಟೀನ್ನ ಕೊಡುತ್ತೆ. ಸೊ ಇವತ್ತು ನಾನು ತೋರಿಸಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.